ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ದಲಿತರಿಗೆ ಆಗುತ್ತಿರುವ ಅನ್ಯಾಯ ತಡೆಯಲು ಆಗ್ರಹ. ಕೈಮಗ್ಗ ಮತ್ತು ಜವಳಿ ಇಲಾಖೆಯು ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ದಲಿತ ಸಂಘಟನೆ ಬುಧವಾರ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿತು. ಸರ್ಕಾರದ ಆದೇಶದನ್ವಯ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ನೇಕಾರರ ವಿಶೇಷ ಪ್ಯಾಕೇಜ್ ಉಪಯೋಜನೆ ಅಡಿ ಜವಳಿ ಕ್ಷೇತ್ರಕ್ಕೆ ಸಂಬಂಧಿಸಿ ರಾಜ್ಯದ ವಿವಿಧ ಜಿಲ್ಲೆಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾವಂತ ನಿರುದ್ಯೋಗಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ನವೋದ್ಯಮ ಸ್ಥಾಪಿಸಲು 2017-18 ರಿಂದ 2018-19 ವರೆಗಿನ ಅವಧಿಯಲ್ಲಿ ರಾಜ್ಯಾದ್ಯಂತ ಅನೇಕ ಪ್ರಸ್ತಾವನೆಗಳಿಗೆ ಜವಳಿ ಇಲಾಖೆಯಿಂದ ಅನುಮೋದನೆ ಮತ್ತು ಕಾರ್ಯಾದೇಶ ಪಡೆದು ಕಾರ್ಯಾರಂಭ ಮಾಡಿರುತ್ತೇವೆ. ಇದರಿಂದ ಪ್ರತಿ ಹೊಸ ಘಟಕದಲ್ಲಿ ಪ್ರತ್ಯಕ್ಷವಾಗಿ 25 ಜನರಿಗೆ ಹಾಗೂ ಪರೋಕ್ಷವಾಗಿ 10 ಜನರಿಗೆ ಉದ್ಯೋಗ ಸೃಷ್ಟಿಸಿದಂತಾಗಿದೆ. ರಾಜ್ಯ ಸರ್ಕಾರ ಹಮ್ಮಿಕೊಂಡ ಇಂತಹ ದಲಿತರ ಅಭಿವೃದ್ಧಿಯ ಯೋಜನೆಯ ಸಹಾಯದಿಂದ ಕೆಲವು ಅರ್ಹ ದಲಿತ ನವೋದ್ಯಮಿಗಳು ಉದ್ಯಮ ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸಿ ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಹೆಮ್ಮೆಯಿಂದ ಬದುಕಲು ಸಾಧ್ಯವಾಗಿದೆ. ಇದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ದಲಿತರ ಅಭಿವೃದ್ಧಿಗಾಗಿ ರಾಜ್ಯವೊಂದು ಹಮ್ಮಿಕೊಂಡ ಸುವರ್ಣಾವಕಾಶದ ಯೋಜನೆಯಾಗಿ ದೇಶಕ್ಕೆ ಮಾದರಿಯಾಗಿದೆ. ಆದರೆ ಇಂತಹ ಮಹತ್ವಾಕಾಂಕ್ಷಿ ದಲಿತರ ಅಭಿವೃದ್ಧಿ ಯೋಜನೆಗಳನ್ನು ಸಹಿಸದ ಆರ್ಥಿಕ ಇಲಾಖೆಯ ಕೆಲವು ವ್ಯಕ್ತಿಗಳು ಸರ್ಕಾರಕ್ಕೆ ತಪ್ಪು ಸಲಹೆ ನೀಡಿ ವ್ಯವಸ್ಥಿತ ಸಂಚಿನಿಂದ ಇದನ್ನು ರದ್ದುಪಡಿಸಲು ಸಾಧ್ಯವಾಗದೆ ಕೋವಿಡ್-19 ಮಹಾಮಾರಿಯಿಂದ ಹಣಕಾಸಿನ ಕೊರತೆಯ ನೆಪವೊಡ್ಡಿ ಯೋಜನೆಯ ಗರಿಷ್ಠ ₹5 ಕೋಟಿ ಇರುವ ಮಿತಿಯನ್ನು ₹2 ಕೋಟಿ ಮಾಡಿ ಅದಕ್ಕೆ 50% ಸಹಾಯಧನ ನೀಡುವ ಯೋಜನೆಯನ್ನು ರೂಪಿಸುತ್ತಿರುವ ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದು, ಯೋಜನೆಯ ಸುಮಾರು 90 ದಲಿತ ಫಲಾನುಭವಿಗಳಾದ ನಮಗೆ ಯಾವುದೇ ಮುನ್ಸೂಚನೆಯನ್ನು ಕೂಡ ನೀಡದೆ ಅನ್ಯಾಯ ಮಾಡುತ್ತಿದ್ದಾರೆ. 2019-20 ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಸುಮಾರು 27,500 ಕೋಟಿ ರೂಪಾಯಿ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನು ಉದ್ದೇಶಪೂರ್ವಕವಾಗಿ ತಡೆಹಿಡಿದು ಬೇರೆ ಬೇರೆ ಕಾಮಗಾರಿಗಳಿಗೆ ಮಾರ್ಗ ಪಲ್ಲಟ ಮಾಡುತ್ತಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಶಾಸಕರಾದ ಪಿ ರಾಜೀವ್ ಚರ್ಚಿಸಿ ಹಗರಣದ ಗಂಭೀರ ಆರೋಪ ಮಾಡಿ ದಲಿತರಿಗಾಗಿ ಅನ್ಯಾಯವನ್ನು ಸರಿಪಡಿಸಲು ಆಗ್ರಹಿಸಿದ್ದಾರೆ. ಅಂದಿನ ಮುಖ್ಯಮಂತ್ರಿಗಳಾದಂಥ ಇವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ದಲಿತರನ್ನು ಉದ್ಯಮಿ ಆಗಿ ಮಾಡಬೇಕಂತೇಳಿ ಒಂದು ಜವಳಿ ಅಂದರೆ ಟೆಕ್ಸ್ಟೈಲ್ ಸ್ಕೀಮ್ ತೊಗೊಂಬಂದರು. ಆ ಟೆಕ್ಸ್ಟೈಲ್ ಸ್ಕೀಮಲ್ಲಿ 75% ಲೋನ್ ಸಬ್ಸಿಡಿ, ಆಮೇಲೆ 15% ಇಂಟ್ರೆಸ್ಟ್ ಸಬ್ಸಿಡಿ ಅಂತೇಳಿ ಒಂದು 90% ಸ್ಕೀಮನ್ನು ಟೆಕ್ಸ್ಟೈಲ್ವರೆಗೆ ಮಾಡಿ ದಲಿತರಿಗೆ, ಸ್ಪೆಷಲಿ ದಲಿತರಿಗೆ ಅಂತೇಳಿ ಮಾಡಿದ್ದನ್ನು 2017-18ರಿಂದ 2019-20 ತನಕ ಎಲ್ಲ ಫಲಾನುಭವಿಗಳು ಎಲ್ಲ ಇದನ್ನು ತೊಗೊಂಡಾರ, ಸಬ್ಸಿಡಿ ತೊಗೊಂಡು ಎಲ್ಲ ಇದನ್ನು ಮಾಡಿದಾರೆ. 2019-20ರಿಂದ ನಾವೇನು ಅದೇ ಸ್ಕೀಮ್ನಾಗೇ ಸಬ್ಸಿಡಿ ತೊಗೋಬೇಕಂತೇಳಿ ಹೆಡ್ ಆಫೀಸಿಗೆ ನಮ್ಮ ಫೈಲ್ ಕಳಿಸಿದಾಗ ಸೊ ಅದನ್ನು ಏನೂ ಮುನ್ಸೂಚನೆ ಕೊಡಲಾರ್ದನ್ನ ಅದನ್ನು ಹೋಲ್ಡ್ ಮಾಡಿ ಈಗ ಅದನ್ನು ಕಡಿಮೆ ಮಾಡಿ 2 ಕೋಟಿಗೆ ತಂದು ಅದಕ್ಕೆ 50% ಸಬ್ಸಿಡಿ ಕೊಡ್ತೀವಿ ಅಂತೇಳಿ ನಮ್ಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಅವರು. ಸೊ ನಮ್ಮದು ಇವರು ಆರ್ಡರ್ ಮಾಡೋಕ್ಕಿಂತ ಮುಂಚೆನೇ ನಮ್ಮದು ಹೆಡ್ ಆಫೀಸ್ನಲ್ಲಿ ಇನ್ವಾರ್ಡ್ ಆಗಿದ್ದಾವೆ ಸರ್ ಎಲ್ಲ ಫೈಲ್ಸ್ ಎಲ್ಲ 90 ಫೈಲ್ ಎಂಟೈರ್ ಸ್ಟೇಟ್ನಾಗ, ಅದರೊಳಗೆ ಬೆಳಗಾವಿ ಡಿಸ್ಟಿಕ್ನಾಗೂ 53 ಫೈಲ್ಸ್ ಎಲ್ಲ ಅಲ್ಲಿ ಪೆಂಡಿಂಗ್ ಅದಾವೆ ಸರ್. ಸೊ ಅದಕ್ಕೆ ನಾವು ಈಗ 1.5 ವರ್ಷ ಆದರೂ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಸಹಿತ ಯಾರೊಬ್ಬರು ನಮಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಸರಿಯಾಗಿ ಮಾಹಿತಿ ಕೊಡ್ತಾಯಿಲ್ಲ ಯಾರು. ಇದು SCP ಸಮಾಜ ಕಲ್ಯಾಣ ಇಲಾಖೆ SCP TSP ಯೋಜನೆ ಒಳಗೆ ಬರ್ತದೆ ಸರ್. ಇದು ಟೆಕ್ಸ್ಟೈಲ್ ಪ್ರಾಜೆಕ್ಟ್ ಏನು ಸರ್ ಸರ್ ನಮ್ಮ ಹಳಿ ಸ್ಕೀಮನ್ನು 2017-18 ಏನು ಸ್ಕೀಮ್ ಲಾಂಚ್ ಆಯ್ತಲ್ರಿ ಅದೇ ಸ್ಕೀಮ್ನಾಗ ನಮ್ಮ 90 ಫೈಲ್ ಎಲ್ಲ ಕಂಟಿನ್ಯೂ ಮಾಡಿರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಾಗೇಶ್ ಕೊಂಬಳಿ, S9 TV, ಬೆಳಗಾವಿ.